ಓಂ ಶಾಂತಿ. ದಿನಾಂಕ 13/7/2020. ಪ್ರಾತಃ ಮುರುಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈಗ ಮತ್ತೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗತ್ತಿದೆ. ಒಂದು ಆದಿಸನಾಥನ ದೇವತಾಧರ್ಮ ಸ್ಥಾಪನೆ ಮಾಡಲು ತಂದೆ ಬಂದಿದ್ದಾರೆ ಎಂಬ ಖುಷಿಯ ಸಮಾಚಾರವನ್ನು ಈಗ ಎಲ್ಲರಿಗೂ ತಿಳಿಸಿ. ಈಗ ಮತ್ತೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗತ್ತಿದೆ. ಒಂದು ಆದಿಸನಾಥನ ದೇವತಾಧರ್ಮ ಸ್ಥಾಪನೆ ಮಾಡಲು ತಂದೆ ಬಂದಿದ್ದಾರೆ ಎಂಬ ಖುಷಿಯ ಸಮಾಚಾರವನ್ನು ಈಗ ಎಲ್ಲರಿಗೂ ತಿಳಿಸಿ. ಪ್ರಶ್ನೆ: ತಾವು ಮಕ್ಕಳಿಗೆ ಪದೇ ಪದೇ ನೆನಪಿನಲ್ಲಿರುವ ಸೂಚನೆಯನ್ನು ಏಕೆ ನೀಡಲಾಗುತ್ತದೆ? ಉತ್ತರ: ಏಕೆಂದರೆ ಸದಾಕಾಲಕ್ಕಾಗಿ ಆರೋಗ್ಯವಂತರು ಮತ್ತು ಸದಾ ಪಾವನರಾಗುವುದಕ್ಕಾಗಿಯೇ ನೆನಪು ಇದೆ. ಆದ್ದರಿಂದ ಯಾವಾಗಲೇ ಸಮಯ ಸಿಕ್ಕಿದರೂ ನೆನಪಿನಲ್ಲಿರಿ. ಬೆಳಿಗ್ಗೆ ಬೆಳಿಗ್ಗೆ ಸ್ನಾನ ಇತ್ಯಾದಿ ಮಾಡಿ ನಂತರ ಏಕಾಂತದಲ್ಲಿ ಸುತ್ತಾಡಿ ಅಥವಾ ಕುಳಿತುಕೊಳ್ಳಿ. ಇಲ್ಲಂತೂ ಸಂಪಾದನೆ ಇದೆ. ನೆನಪಿನಿಂದಲೇ ವಿಶ್ವದ ಮಾಲೀಕರಾಗುತ್ತೀರ. ಓಂ ಶಾಂತಿ. ಈ ಸಮಯ ಎಲ್ಲರೂ ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತಾರೆ ಎಂದು ಸಿಹಿಯಾದ ಮಕ್ಕಳಿಗೆ ಗೊತ್ತಿದೆ. ವಿಶ್ವದಲ್ಲಿ ಶಾಂತಿ ಹೇಗೆ ಬರುತ್ತದೆ ಎಂಬ ಶಬ್ದ ಕೇಳುತ್ತಿರುತ್ತೀರ. ಆದರೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು, ಯಾವುದನ್ನು ಮತ್ತೆ ಈಗ ಬಯಸುತ್ತಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ವಿಶ್ವದಲ್ಲಿ ಶಾಂತಿ ಈ ಲಕ್ಷ್ಮೀನಾರಾಯಣರ ರಾಜ್ಯವೆದ್ದಾಗ ಇತ್ತು ಎಂಬುದನ್ನು ನೀವು ಮಕ್ಕಳೇ ತಿಳಿದಿದ್ದೀರ. ಇದುವರೆಗೂ ಸಹ ಲಕ್ಷ್ಮೀನಾರಾಯಣರ ಮಂದಿರ ಮಾಡುತ್ತಿರುತ್ತಾರೆ. ನೀವು ಯಾರಿಗಾದರೂ ಇದನ್ನು ತಿಳಿಸಬಹುದು. ವಿಶ್ವದಲ್ಲಿ ಶಾಂತಿ 5000 ವರ್ಷದ ಮೊದಲು ಇತ್ತು, ಈಗ ಮತ್ತೆ ಸ್ಥಾಪನೆ ಆಗುತ್ತಿದೆ. ಯಾರು ಸ್ಥಾಪನೆ ಮಾಡುತ್ತಾರೆ ಎಂಬುದನ್ನು ಮನುಷ್ಯರು ತಿಳಿದಿಲ್ಲ. ನೀವು ಮಕ್ಕಳಿಗೆ ತಂದೆಯು ತಿಳಿಸಿದ್ದಾರೆ. ನೀವು ಯಾರಿಗೆ ಬೇಕಿದ್ದರೂ ತಿಳಿಸಬಹುದು, ನೀವು ಬರೆಯಬಹುದು. ಆದರೆ ಇದುವರೆಗೂ ಯಾರಿಗೂ ಬರೆಯುವ ಧೈರ್ಯವಿಲ್ಲ. ದಿನಪತ್ರಿಕೆಯಲ್ಲಿ ಶಬ್ದವನ್ನಂತೂ ಕೇಳುತ್ತೀರ. ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಎಲ್ಲರೂ ಹೇಳುತ್ತಾರೆ. ಯುದ್ಧ ಇತ್ಯಾದಿ ನಡೆದಾಗ ಮನುಷ್ಯರು ವಿಶ್ವದಲ್ಲಿ ಶಾಂತಿಗಾಗಿ ಯಜ್ಞ ರಚಿಸುತ್ತಾರೆ. ಯಾವ ಯಜ್ಞ? ರುದ್ರ ಯಜ್ಞ ರಚಿಸುತ್ತಾರೆ. ಈ ಸಮಯ ತಂದೆ ಯಾರನ್ನು ರುದ್ರ, ಶಿವ ಎಂದು ಸಹ ಹೇಳಲಾಗುತ್ತದೆ, ಅವರು ಜ್ಞಾನಯಜ್ಞ ರಚಿಸಿದ್ದಾರೆ ಎಂದು ಈಗ ಮಕ್ಕಳು ತಿಳಿದಿದ್ದಾರೆ. ವಿಶ್ವದಲ್ಲಿ ಶಾಂತಿ ಈಗ ಸ್ಥಾಪನೆ ಆಗುತ್ತಿದೆ. ಸತ್ಯಯುಗ ಹೊಸ ಪ್ರಪಂಚದಲ್ಲಿ ಶಾಂತಿ ಇತ್ತು. ಅವಶ್ಯವಾಗಿ ರಾಜ್ಯ ಆಳುವವರೂ ಇರುತ್ತಾರೆ. ನಿರಾಕಾರಿ ಪ್ರಪಂಚದಲ್ಲಂತೂ ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಹೇಳುವುದಿಲ್ಲ. ಅಲ್ಲಂತೂ ಇರುವುದೇ ಶಾಂತಿ. ವಿಶ್ವ ಮನುಷ್ಯರದ್ದಾಗಿರುತ್ತದೆ. ನಿರಾಕಾರಿ ಪ್ರಪಂಚಕ್ಕೆ ವಿಶ್ವ ಎನ್ನುವುದಿಲ್ಲ. ಅದು ಶಾಂತಿಧಾಮವಾಗಿದೆ. ಬಾಬಾ ಪದೇ ಪದೇ ತಿಳಿಸುತ್ತಿರುತ್ತಾರೆ. ಆದರೂ ಸಹ ಕೆಲವರು ಮರೆತು ಹೋಗುತ್ತಾರೆ. ಕೆಲವರ ಬುದ್ಧಿಯಲ್ಲಿದೆ, ಅವರು ತಿಳಿಸಬಹುದು. ವಿಶ್ವದಲ್ಲಿ ಶಾಂತಿ ಹೇಗೆ ಇತ್ತು, ಈಗ ಮತ್ತೆ ಹೇಗೆ ಸ್ಥಾಪನೆ ಆಗುತ್ತದೆ ಎಂಬುದು ಯಾರಿಗಾದರೂ ತಿಳಿಸುವುದು ಬಹಳ ಸಹಜವಾಗಿದೆ. ಭಾರತದಲ್ಲಿ ಆದಿಸನಾತನ ದೇವತಾ ಧರ್ಮದ ರಾಜ್ಯವಿದ್ದಾಗ ಒಂದೇ ಧರ್ಮವಿತ್ತು, ವಿಶ್ವದಲ್ಲಿ ಶಾಂತಿ ಇತ್ತು. ಇದು ಬಹಳ ಸಹಜವಾಗಿ ತಿಳಿಸುವ ಮತ್ತು ಬರೆಯುವ ವಿಚಾರವಾಗಿದೆ. ದೊಡ್ಡ ದೊಡ್ಡ ಮಂದಿರ ಮಾಡುವಂಥವರಿಗೂ ಸಹ ನೀವು ಬರೆಯಬಹುದು. ಇಂದಿನಿಂದ 5000 ವರ್ಷದ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು. ಆಗ ಇವರ ರಾಜ್ಯವಿತ್ತು. ಇವರದ್ದೇ ನೀವು ಮಂದಿರ ಮಾಡುತ್ತೀರ. ಭಾರತದಲ್ಲಿಯೇ ಇವರುಗಳ ರಾಜ್ಯವಿತ್ತು. ಮತ್ಯಾವ ಧರ್ಮವಿರಲಿಲ್ಲ. ಇದಂತೂ ಸಹಜವಾಗಿದೆ ಮತ್ತು ಬುದ್ಧಿವಂತಿಕೆಯ ವಿಚಾರವಾಗಿದೆ. ಡ್ರಾಮಾನುಸಾರ ಮುಂದೆ ನಡೆಯುತ್ತಾ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಈ ಖುಷಿಯ ಸಮಾಚಾರವನ್ನು ಎಲ್ಲರಿಗೂ ತಿಳಿಸಬಹುದು. ಸುಂದರವಾದ ಕಾರ್ಡ್ನ ಮೇಲೆ ಮುದ್ರಣವೂ ಮಾಡಿಸಬಹುದು. ಇಂದಿನಿಂದ 5000 ವರ್ಷದ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು. ಆಗ ಹೊಸ ಪ್ರಪಂಚ, ಹೊಸ ಭಾರತವಿತ್ತು. ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಈಗ ಮತ್ತೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಿದೆ. ಈ ವಿಚಾರಗಳನ್ನು ಸ್ಮರಣೆ ಮಾಡುವುದರಿಂದಲೂ
ನೀವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು. ತಂದೆಯನ್ನು ನೆನಪು ಮಾಡುವುದರಿಂದಲೇ ನಾವು ವಿಶ್ವದ ಮಾಲೀಕರಾಗುವವರಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಎಲ್ಲ ಆಧಾರ ನೀವು ಮಕ್ಕಳ ಪುರುಷಾರ್ಥದ ಮೇಲಿದೆ. ಏನೇ ಸಮಯ ಸಿಕ್ಕಿದರೂ ಬಾಬಾ ಅವರ ನೆನಪಿನಲ್ಲಿರಿ ಎಂದು ಬಾಬಾ ತಿಳಿಸುತ್ತಾರೆ. ಬೆಳಿಗ್ಗೆ ಸ್ನಾನ ಮಾಡಿ ನಂತರ ಏಕಾಂತದಲ್ಲಿ ಸುತ್ತಾಡಿ ಅಥವಾ ಕುಳಿತುಕೊಳ್ಳಿ. ಇಲ್ಲಂತೂ ಸಂಪಾದನೆಯೇ ಸಂಪಾದನೆ ಇದೆ. ಸದಾ ಆರೋಗ್ಯವಂತರು ಮತ್ತು ಸದಾ ಪಾವನರಾಗುವುದಕ್ಕಾಗಿಯೇ ನೆನಪಿದೆ. ಇಲ್ಲಿ ಭಲೆ ಸನ್ಯಾಸಿಗಳು ಪವಿತ್ರವಾಗಿದ್ದಾರೆ, ಆದರೂ ಸಹ ಕಾಯಿಲೆ ಇತ್ಯಾದಿ ಅವಶ್ಯವಾಗಿರುತ್ತದೆ. ಇದು ಇರುವುದೇ ರೋಗಿ ಪ್ರಪಂಚ, ಅದು ನಿರೋಗಿ ಪ್ರಪಂಚವಾಗಿದೆ. ಇದನ್ನು ಸಹ ನೀವು ತಿಳಿದಿದ್ದೀರ. ಸ್ವರ್ಗದಲ್ಲಿ ಎಲ್ಲರೂ ನಿರೋಗಿಯಾಗಿರುತ್ತಾರೆ ಎಂದು ಪ್ರಪಂಚದಲ್ಲಿ ಯಾರಿಗೆ ಏನು ಗೊತ್ತಿದೆ? ಸ್ವರ್ಗ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ನೀವು ಈಗ ತಿಳಿದಿದ್ದೀರ. ಯಾರೇ ಸಿಕ್ಕಿದರೂ ನೀವು ತಿಳಿಸಬಹುದು ಎಂದು ಬಾಬಾ ಹೇಳುತ್ತಾರೆ. ಯಾರಾದರೂ ತಮ್ಮನ್ನು ರಾಜಾರಾಣಿ ಎಂದು ಹೇಳಿಕೊಳ್ಳುತ್ತಾರೆ ಎಂದು ತಿಳಿಯಿರಿ. ಈಗ ರಾಜಾರಾಣಿಯಂತೂ ಯಾರೂ ಇಲ್ಲ. ನೀವು ಈಗ ರಾಜಾರಾಣಿಯಂತೂ ಅಲ್ಲ ಎಂದು ಹೇಳಿ. ಇದನ್ನು ಬುದ್ಧಿಯಿಂದಲೂ ತೆಗೆಯಬೇಕಾಗುತ್ತದೆ. ಮಹಾರಾಜ ಮಹಾರಾಣಿ ಶ್ರೀ ಲಕ್ಷ್ಮೀನಾರಾಯಣರ ರಾಜಧಾನಿಯಂತೂ ಈಗ ಸ್ಥಾಪನೆ ಆಗುತ್ತಿದೆ ಎಂದಾಗ ಅವಶ್ಯವಾಗಿ ಇಲ್ಲಿ ಯಾರೂ ಸಹ ರಾಜಾರಾಣಿ ಇರಬಾರದು. ನಾವು ರಾಜಾರಾಣಿಯಾಗಿದ್ದೇವೆ ಎಂಬುದನ್ನು ಸಹ ಮರೆಯಿರಿ. ಸಾಮಾನ್ಯ ಮನುಷ್ಯರಂತೆ ನಡೆದುಕೊಳ್ಳಿ. ಇವರುಗಳ ಬಳಿಯೂ ಹಣ ಚಿನ್ನ ಇತ್ಯಾದಿ ಇರುತ್ತದೆಯಲ್ಲವೇ? ಈಗ ನಿಯಮ ಜಾರಿಗೆ ಬರುತ್ತಿದೆ, ಇದೆಲ್ಲವನ್ನೂ ತೆಗೆದುಕೊಳ್ಳುತ್ತಾರೆ. ನಂತರ ಸಾಮಾನ್ಯ ಮನುಷ್ಯರ ರೀತಿ ಆಗುತ್ತಾರೆ. ಈ ಯುಕ್ತಿಗಳನ್ನು ಸಹ ರಚಿಸುತ್ತಿದ್ದಾರೆ. ಕಾಯನವೂ ಇದೆಯಲ್ಲವೇ? ಯಾರ ಹಣ ಮಣ್ಣಿನಲ್ಲಿ ಬಚ್ಚಿಟ್ಟಿರುತ್ತಾರೆ, ಕೆಲವರದ್ದನ್ನು ರಾಜ ತಿನ್ನುತ್ತಾರೆ ಇತ್ಯಾದಿ. ಈಗ ರಾಜ ಯಾರ ಹಣವನ್ನೂ ನುಂಗುವುದಿಲ್ಲ, ರಾಜರಂತೂ ಇಲ್ಲ. ಪ್ರಜೆಯೇ ಪ್ರಜೆಗಳದ್ದನ್ನು ತಿನ್ನುತ್ತಿದ್ದಾರೆ. ಇತ್ತೀಚೆಗಿನ ರಾಜ್ಯ ಬಹಳ ಅದ್ಭುತವಾಗಿದೆ. ರಾಜರುಗಳ ಹೆಸರು ಸಂಪೂರ್ಣ ಹೊರಟು ಹೋದಾಗ ನಂತರ ರಾಜಧಾನಿ ಸ್ಥಾಪನೆಯಾಗುತ್ತದೆ. ವಿಶ್ವದಲ್ಲಿ ಶಾಂತಿ ಇರುವ ಜಾಗಕ್ಕೆ ನಾವು ಹೋಗುತ್ತಿದ್ದೇವೆ ಎಂದು ಈಗ ನೀವು ತಿಳಿದಿದ್ದೀರ. ಇರುವುದೇ ಸುಖ ಧಾಮ ಸತೋಪ್ರಧಾನ ಜಗತ್ತು. ನಾವು ಅಲ್ಲಿ ಹೋಗುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ. ಹೆಣ್ಣು ಮಕ್ಕಳು ವೈಭವದಿಂದ ತಿಳಿಸಬೇಕು. ಕೇವಲ ಹೊರಗಿನ ಆರ್ಟಿಫಿಷಿಯಲ್ ಆಡಂಬರ ಬೇಡ. ಇತ್ತೀಚೆಗಂತೂ ಆರ್ಟಿಫಿಷಿಯಲ್ ಸಹ ಬಹಳ ಬಂದಿದ್ದಾರಲ್ಲವೇ? ಇಲ್ಲಂತೂ ಪಕ್ಕಾ ಬ್ರಹ್ಮಕುಮಾರ ಕುಮಾರಿಯರು ಬೇಕು. ನೀವು ಬ್ರಾಹ್ಮಣರು ಬ್ರಹ್ಮತಂದೆಯ ಜೊತೆ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆಯ ಕಾರ್ಯ ಮಾಡುತ್ತಿದ್ದೀರ. ಆ ರೀತಿ ಶಾಂತಿ ಸ್ಥಾಪನೆ ಮಾಡುವಂತಹ ಮಕ್ಕಳು ಬಹಳ ಶಾಂತಚಿತ್ತ ಮತ್ತು ಬಹಳ ಸಿಹಿಯಾಗಿರಬೇಕು. ಏಕೆಂದರೆ ನಾವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೇವೆ ಎಂದು ಗೊತ್ತಿದೆ. ಅಂದಹಾಗೆ ಮೊದಲು ನಮ್ಮಲ್ಲಿ ಬಹಳ ಶಾಂತಿ ಬೇಕು. ಮಾತನ್ನೂ ಸಹ ಬಹಳ ನಿಧಾನ ನಿಧಾನವಾಗಿ ಬಹಳ ರಾಯಲ್ಟಿಯಿಂದ ಆಡಬೇಕು. ನೀವು ಪೂರ್ಣ ಗುಪ್ತವಾಗಿದ್ದೀರ. ನಿಮ್ಮ ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನರತ್ನಗಳ ಖಜಾನೆ ತುಂಬಿದೆ. ತಂದೆಗೆ ನೀವು ವಾರಸುದಾರರಾಗಿದ್ದೀರ ಅಲ್ಲವೇ? ತಂದೆಯ ಬಳಿ ಎಷ್ಟು ಖಜಾನೆ ಇದೆಯೋ ನೀವು ಸಹ ಪೂರ್ಣ ತುಂಬಿಕೊಳ್ಳಬೇಕು. ಎಲ್ಲ ಆಸ್ತಿ ನಿಮ್ಮದಾಗಿದೆ, ಆದರೆ ಆ ಧೈರ್ಯವಿಲ್ಲವೆಂದರೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ತೆಗೆದುಕೊಳ್ಳುವವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಯಾರಿಗಾದರೂ ತಿಳಿಸುವುದರಲ್ಲಿ ಬಹಳ ಆಸಕ್ತಿ ಬೇಕು. ನಾವು ಭಾರತವನ್ನು ಮತ್ತೆ ಸ್ವರ್ಗ ಮಾಡಬೇಕು. ವ್ಯಾಪಾರ ಇತ್ಯಾದಿ ಮಾಡುತ್ತ ಜೊತೆಯಲ್ಲಿ ಈ ಸರ್ವಿಸ್ ಸಹ ಮಾಡಬೇಕು. ಆದ್ದರಿಂದ ಬಾಬಾ ಬೇಗ ಬೇಗ ಎನ್ನುತ್ತಾರೆ. ಆದರೂ ಸಹ ಡ್ರಾಮಾನುಸಾರವಾಗಿಯೇ ಆಗುತ್ತದೆ. ಪ್ರತಿಯೊಬ್ಬರೂ ತಮ್ಮ ಸಮಯದಂತೆ ನಡೆಯುತ್ತಿದ್ದಾರೆ. ಮಕ್ಕಳಿಗೂ ಸಹ ಪುರುಷಾರ್ಥ ಮಾಡಿಸಲಾಗುತ್ತಿದೆ. ಈಗ ಸ್ವಲ್ಪ ಸಮಯವಿದೆ ಎಂದು ಮಕ್ಕಳಿಗೆ ನಿಶ್ಚಯವಿದೆ. ಇದು ನಮ್ಮ ಅಂತಿಮ ಜನ್ಮವಾಗಿದೆ. ನಂತರ ನಾವು ಸ್ವರ್ಗದಲ್ಲಿರುತ್ತೇವೆ. ಇದು ದುಃಖಧಾಮವಾಗಿದೆ, ನಂತರ ಸುಖಧಾಮವಾಗುತ್ತದೆ. ಆಗುವುದರಲ್ಲಿ ಸಮಯವಂತೂ ಹಿಡಿಸುತ್ತದೆಯಲ್ಲವೇ? ಈ ವಿನಾಶ ಚಿಕ್ಕದಾಗಿದೆಯೇನು?
ಹೊಸ ಮನೆಯಾದಾಗ ನಂತರ ಹೊಸ ಮನೆಯದ್ದೇ ನೆನಪು ಬರುತ್ತದೆ. ಅದು ಸೀಮಿತದ ವಿಚಾರವಾಗಿದೆ. ಅದರಲ್ಲಿ ಯಾವುದೇ ಸಂಬಂಧ ಇತ್ಯಾದಿ ಬದಲಾಗಿ ಬಿಡುತ್ತದೆಯೇ? ಇದಂತೂ ಹಳೆ ಪ್ರಪಂಚವೇ ಬದಲಾಗಬೇಕು. ಮತ್ತು ಚೆನ್ನಾಗಿ ಓದುವವರು ರಾಜ್ಯಕುಲದಲ್ಲಿ ಬರುತ್ತಾರೆ, ಇಲ್ಲವೆಂದರೆ ಪ್ರಜೆಯಲ್ಲಿ ಹೋಗುತ್ತಾರೆ. ಮಕ್ಕಳಿಗೆ ಬಹಳ ಖುಷಿಯಾಗಬೇಕು. 50-60 ಜನ್ಮ ನೀವು ಸುಖ ಪಡೆಯುತ್ತೀರಿ ಎಂದು ಬಾಬಾ ತಿಳಿಸಿದ್ದಾರೆ. ದ್ವಾಪರದಲ್ಲಿಯೂ ನಿಮ್ಮ ಬಳಿ ಬಹಳ ಹಣವಿರುತ್ತದೆ. ದುಃಖವಂತೂ ನಂತರದಲ್ಲಿ ಆಗುತ್ತದೆ. ರಾಜರುಗಳು ಪರಸ್ಪರದಲ್ಲಿ ಹೊಡೆದಾಡುತ್ತಾರೆ, ಬಿರುಕು ಮೂಡುತ್ತದೆ ಎಂದಾಗ ದುಃಖ ಶುರುವಾಗುತ್ತದೆ. ಮೊದಲಂತೂ ದವಸಧಾನ್ಯ ಇತ್ಯಾದಿಯೂ ಸಹ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿತ್ತು. ಬರಗಾಲ ಇತ್ಯಾದಿಯು ನಂತರದಲ್ಲಿ ಬರುತ್ತದೆ. ನಿಮ್ಮ ಬಳಿ ಬಹಳ ಹಣವಿರುತ್ತದೆ. ನಿಧಾನ ನಿಧಾನವಾಗಿ ಸತೋಪ್ರಧಾನರಿಂದ ತಮೋಪ್ರಧಾನದಲ್ಲಿ ಬರುತ್ತೀರ ಅಂದ ಹಾಗೆ ನೀವು ಮಕ್ಕಳಿಗೆ ಅಂತರಾಳದಲ್ಲಿ ಬಹಳ ಖುಷಿ ಇರಬೇಕು. ತನಗೆ ಖುಷಿಯಿಲ್ಲ, ಶಾಂತಿ ಇಲ್ಲವೆಂದರೆ ಅವರು ವಿಶ್ವದಲ್ಲಿ ಶಾಂತಿಯನ್ನೇನು ಸ್ಥಾಪನೆ ಮಾಡುತ್ತಾರೆ? ಅನೇಕರ ಬುದ್ಧಿಯಲ್ಲಿ ಅಶಾಂತಿ ಇರುತ್ತದೆ. ತಂದೆ ಬರುವುದೇ ಶಾಂತಿಯ ವರದಾನ ನೀಡಲು ನನ್ನನ್ನು ನೆನಪು ಮಾಡಿ. ಆಗ ತಮೋಪ್ರಧಾನರಾದ ಕಾರಣ ಆತ್ಮ ಏನೋ ಅಶಾಂತವಾಗಿದೆ, ಅದು ನೆನಪಿನಿಂದ ಸತೋಪ್ರಧಾನ ಶಾಂತವಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಮಕ್ಕಳಿಂದ ನೆನಪಿನ ಶ್ರಮ ತಲುಪುವುದೇ ಇಲ್ಲ. ನೆನಪಿನಲ್ಲಿಲ್ಲದ ಕಾರಣವೇ ಮತ್ತೆ ಮಾಯೆಯ ಬಿರುಗಾಳಿ ಬರುತ್ತದೆ. ನೆನಪಿನಲ್ಲಿದ್ದು ಪೂರ್ಣ ಪಾವನರಾಗಲಿಲ್ಲವೆಂದರೆ ಶಿಕ್ಷೆ ಭೋಗಿಸಬೇಕು, ಪದವಿಯೂ ಭ್ರಷ್ಟವಾಗುತ್ತದೆ. ಸ್ವರ್ಗಕ್ಕಂತೂ ಹೋಗುತ್ತೇವೆ ಅಲ್ಲವೇ ಎಂದು ತಿಳಿಯಬಾರದು. ಅರೆ, ಪೆಟ್ಟು ತಿಂದು ಬಿಡುಗಾಸಿನ ಸುಖ ಪಡೆಯುವುದು ಒಳ್ಳೆಯದೇನು? ಮನುಷ್ಯರು ಶ್ರೇಷ್ಠ ಪದವಿಗಾಗಿ ಎಷ್ಟು ಪುರುಷಾರ್ಥ ಮಾಡುತ್ತಾರೆ. ಏನು ಸಿಗುತ್ತದೋ ಅದೇ ಸರಿ ಎಂದಲ್ಲ, ಪುರುಷಾರ್ಥ ಮಾಡದವರು ಯಾರೂ ಇರುವುದಿಲ್ಲ. ಭಿಕ್ಷೆ ಬೇಡುವಂತಹ ಫಕೀರ ಜನರೂ ಸಹ ತನ್ನ ಬಳಿ ಹಣವನ್ನು ಕೂಡಿಸಿಟ್ಟಿರುತ್ತಾರೆ. ಹಣಕ್ಕಾಗಿಯಂತೂ ಎಲ್ಲರೂ ಹಸಿದಿರುತ್ತಾರೆ. ಹಣದಿಂದ ಪ್ರತಿ ವಿಚಾರದ ಸುಖ ಸಿಗುತ್ತದೆ. ನಾವು ಬಾಬಾ ಅವರಿಂದ ಅಪಾರ ಧನ ತೆಗೆದುಕೊಳ್ಳುತ್ತೇವೆ ಎಂದು ನೀವು ಮಕ್ಕಳು ತಿಳಿದಿದ್ದೀರ. ಕಡಿಮೆ ಪುರುಷಾರ್ಥ ಮಾಡಿದರೆ ಹಣವೂ ಕಡಿಮೆ ಸಿಗುತ್ತದೆ. ತಂದೆ ಹಣ ಕೊಡುತ್ತಾರಲ್ಲವೇ, ಹಣವಿದ್ದರೆ ಅಮೆರಿಕ ಇತ್ಯಾದಿ ಸುತ್ತಾಡಿ ಎಂದು ಸಹ ಹೇಳುತ್ತಾರೆ. ತಂದೆಯನ್ನು ನೆನಪು ಮಾಡಿದರೆ ಮತ್ತು ಸರ್ವಿಸ್ ಮಾಡಿದರೆ ಅಷ್ಟೇ ಸುಖ ಪಡೆಯುತ್ತೇವೆ. ತಂದೆಯು ಪ್ರತಿ ವಿಚಾರದಲ್ಲಿ ಪುರುಷಾರ್ಥ ಮಾಡಿಸುತ್ತಾರೆ, ಶ್ರೇಷ್ಠ ಮಾಡುತ್ತಾರೆ. ನಮ್ಮ ಕುಲದ ಹೆಸರನ್ನು ಮಕ್ಕಳು ಪ್ರಖ್ಯಾತಪಡಿಸುತ್ತಾರೆ ಎಂದು ತಿಳಿಯುತ್ತಾರೆ. ನೀವು ಮಕ್ಕಳೂ ಸಹ ಈಶ್ವರೀಯ ಕುಲದ ತಂದೆಯ ಹೆಸರನ್ನು ಪ್ರಸಿದ್ಧಪಡಿಸಬೇಕು. ಇವರು ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವಾದರು. ಶ್ರೇಷ್ಠಾತಿಶ್ರೇಷ್ಠ ತಂದೆ, ಶ್ರೇಷ್ಠಾತಿಶ್ರೇಷ್ಠ ಸತ್ಯ ಸದ್ಗುರುವೂ ಆಗಿದ್ದಾರೆ. ಗುರು ಒಬ್ಬರೇ ಇರುತ್ತಾರೆ, ಮತ್ಯಾರೂ ಅಲ್ಲ ಎಂಬುದನ್ನು ಸಹ ತಿಳಿಸಿದೆ. ಸರ್ವರ ಸದ್ಗತಿದಾತ ಒಬ್ಬರು, ಇದನ್ನು ಸಹ ನೀವು ತಿಳಿದಿದ್ದೀರ. ಈಗ ನೀವು ಚಿನ್ನದ ಬುದ್ಧಿಯವರಾಗುತ್ತಿದ್ದೀರ. ಪಾರಸ್ಪುರಿಗೆ ಪಾರಸ್ನಾಥ ರಾಜರಾಣಿ ಆಗುತ್ತಾರೆ. ಎಷ್ಟು ಸಹಜ ವಿಚಾರವಾಗಿದೆ. ಭಾರತ ಸುವರ್ಣಯುಗವಾಗಿತ್ತು. ವಿಶ್ವದಲ್ಲಿ ಶಾಂತಿ ಹೇಗಿತ್ತು ಎಂಬುದನ್ನು ನೀವು ಈ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ತಿಳಿಸಬಹುದು. ಸ್ವರ್ಗದಲ್ಲಿ ಶಾಂತಿ ಇತ್ತು, ಈಗ ನರ್ಕವಿದೆ. ಇದರಲ್ಲಿ ಆ ಶಾಂತಿ ಇದೆ. ಸ್ವರ್ಗದಲ್ಲಿ ಈ ಲಕ್ಷ್ಮೀನಾರಾಯಣರು ಇರುತ್ತಾರೆ ಅಲ್ಲವೇ? ಕೃಷ್ಣನನ್ನು ಲಾರ್ಡ್ ಕೃಷ್ಣ ಎಂದು ಸಹ ಹೇಳುತ್ತಾರೆ, ಕೃಷ್ಣ ಭಗವಂತ ಎಂದು ಸಹ ಹೇಳುತ್ತಾರೆ. ಈಗ ಲಾರ್ಡ್ ಅಂತೂ ಬಹಳ ಇದ್ದಾರೆ. ಜಮೀನು ಹೆಚ್ಚಾಗಿ ಇರುವವರನ್ನು ಲ್ಯಾಂಡ್ ಲಾರ್ಡ್ ಎಂದೇ ಕರೆಯುತ್ತಾರೆ. ಕೃಷ್ಣ ಅಂತೂ ವಿಶ್ವದ ರಾಜಕುಮಾರ ಆಗಿದ್ದರು. ಆ ವಿಶ್ವದಲ್ಲಿ ಶಾಂತಿ ಇತ್ತು. ರಾಧೇಕೃಷ್ಣರೇ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂಬುದು ಸಹ ಯಾರಿಗೂ ಗೊತ್ತಿಲ್ಲ. ನಿಮಗಾಗಿ ಜನರು ಎಷ್ಟು ಮಾತುಗಳನ್ನು ಮಾಡುತ್ತಾರೆ, ಗಲಾಟೆ ಎಬ್ಬಿಸುತ್ತಾರೆ. ಇವರಂತೂ ಸಹೋದರ ಸಹೋದರಿ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರು, ಅವರಿಗಾಗಿಯೇ ಬ್ರಾಹ್ಮಣ ದೇವತಾಯ ನಮಃ ಎಂಬುದಾಗಿ ತಿಳಿಸಲಾಗುತ್ತದೆ.
ಬ್ರಾಹ್ಮಣರೂ ಸಹ ಅವರಿಗೆ ನಮಸ್ಕಾರ ಮಾಡುತ್ತಾರೆ, ಏಕೆಂದರೆ ಅವರು ಸತ್ಯ ಸಹೋದರ ಸಹೋದರಿಯಾಗಿದ್ದಾರೆ, ಪವಿತ್ರವಾಗಿರುತ್ತಾರೆ. ಅಂದ ಹಾಗೆ ಪವಿತ್ರರಿಗೇಕೆ ಗೌರವ ಕೊಡುವುದಿಲ್ಲ? ಕನ್ಯೆ ಪವಿತ್ರವಾಗಿದ್ದಾರೆ ಎಂದಾಗ ಅವರ ಕಾಲು ಹಿಡಿಯುತ್ತಾರೆ. ಹೊರಗಿನ ವಿಸಿಟರ್ ಬರುತ್ತಾರೆ, ಅವರೂ ಸಹ ಕನ್ಯೆಯನ್ನು ನಮನ ಮಾಡುತ್ತಾರೆ. ಈ ಸಮಯದಲ್ಲಿ ಕನ್ಯೆಗೆ ಇಷ್ಟೊಂದು ಗೌರವ ಏತಕ್ಕಾಗಿ ಇದೆ? ಏಕೆಂದರೆ ನೀವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಲ್ಲವೇ? ಅಧಿಕಾಂಶ ನೀವು ಕನ್ಯೆಯರದ್ದಿದೆ. ಶಿವಶಕ್ತಿ ಪಾಂಡವ ಸೇನೆ ಎಂದು ಗಾಯನವಿದೆ, ಇದರಲ್ಲಿ ಪುರುಷರೂ ಇದ್ದಾರೆ. ಮೆಜಾರಿಟಿ ಮಾತೆಯರದ್ದಿದೆ, ಆದ್ದರಿಂದ ಗಾಯನ ಮಾಡಲಾಗುತ್ತದೆ. ಅಂದ ಹಾಗೆ ಚೆನ್ನಾಗಿ ಓದುವವರು ಶ್ರೇಷ್ಠರಾಗುತ್ತಾರೆ. ಈಗ ನೀವು ಇಡೀ ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿದಿದ್ದೀರಿ. ಚಕ್ರದ ಬಗ್ಗೆ ತಿಳಿಸುವುದು ಸಹ ಬಹಳ ಸಹಜವಾಗಿದೆ. ಭಾರತ ಚಿನ್ನದ ಪುರಿಯಾಗಿತ್ತು, ಈಗ ಕಲ್ಲು ಪುರಿಯಾಗಿದೆ. ಅಂದ ಹಾಗೆ ಎಲ್ಲರೂ ಕಲ್ಲುನಾಥರಾದರಲ್ಲವೇ? ನೀವು ಮಕ್ಕಳು ಈ 84ರ ಚಕ್ರವನ್ನು ಸಹ ತಿಳಿದಿದ್ದೀರಿ. ಈಗ ಮನೆಗೆ ಹೋಗಬೇಕು ಎಂದಾಗ ತಂದೆಯನ್ನು ಸಹ ನೆನಪು ಮಾಡಬೇಕು, ಅದರಿಂದ ಪಾಪ ನಾಶವಾಗುತ್ತದೆ. ಆದರೆ ಮಕ್ಕಳಿಂದ ನೆನಪಿನ ಶ್ರಮ ತಲುಪುವುದಿಲ್ಲ, ಏಕೆಂದರೆ ಹುಡುಗಾಟಿಕೆತನವಿದೆ, ಬೆಳಿಗ್ಗೆ ಎದ್ದೇಳುವುದಿಲ್ಲ, ಒಂದು ವೇಳೆ ಎದ್ದರೂ ಮಜಾ ಬರುವುದಿಲ್ಲ, ನಿದ್ದೆ ಬರಲು ತೊಡಗುತ್ತದೆ ಎಂದಾಗ ಮತ್ತೆ ಮಲಗಿಬಿಡುತ್ತಾರೆ, ಹೋಪ್ಲೆಸ್ ಆಗುತ್ತಾರೆ. ಮಕ್ಕಳೇ, ಇದು ಯುದ್ಧದ ಮೈದಾನವಲ್ಲವೇ ಎಂದು ಬಾಬಾ ಹೇಳುತ್ತಾರೆ. ಇದರಲ್ಲಿ ಹೋಪ್ಲೆಸ್ ಆಗಬಾರದು, ನೆನಪಿನ ಬಲದಿಂದಲೇ ಮಾಯೆಯ ಮೇಲೆ ಜಯಗಳಿಸಬೇಕು, ಇದರಲ್ಲಿ ಶ್ರಮ ಪಡಬೇಕು. ಬಹಳ ಒಳ್ಳೊಳ್ಳೆಯ ಮಕ್ಕಳು ಯಥಾರ್ಥ ರೀತಿ ನೆನಪು ಮಾಡುವುದಿಲ್ಲ. ಚಾರ್ಟ್ ಇಡುವುದರಿಂದ ನಷ್ಟ ಲಾಭದ ಬಗ್ಗೆ ಗೊತ್ತಾಗುತ್ತದೆ. ಚಾರ್ಟ್ ಅಂತೂ ನನ್ನ ಸ್ಥಿತಿಯಲ್ಲಿ ಚಮತ್ಕಾರ ಮಾಡಿಬಿಟ್ಟಿದೆ ಎಂದು ಹೇಳುತ್ತಾರೆ. ಆ ರೀತಿ ಯಾರು ವಿರಳರು ಚಾರ್ಟ್ ಅನ್ನು ಇಡುತ್ತಾರೆ. ಇದು ಸಹ ಬಹಳ ಶ್ರಮವಾಗಿದೆ. ಬಹಳ ಸೇವಾ ಕೇಂದ್ರಗಳಲ್ಲಿ ಸುಳ್ಳಿನವರೂ ಹೋಗಿ ಕೂರುತ್ತಾರೆ, ವಿಕರ್ಮ ಮಾಡುತ್ತಿರುತ್ತಾರೆ. ತಂದೆಯ ನಿರ್ದೇಶನವನ್ನು ಅಮಲಿನಲ್ಲಿ ತರದೇ ಇರುವುದರಿಂದ ಬಹಳ ನಷ್ಟ ಮಾಡುತ್ತಾರೆ. ನಿರಾಕಾರ ಹೇಳುತ್ತಿದ್ದಾರೋ ಅಥವಾ ಸಾಕಾರನೋ ಎಂದು ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತದೆ? ಯಾವಾಗಲೂ ಶಿವಬಾಬ ನಿರ್ದೇಶನ ಕೊಡುತ್ತಾರೆ ಎಂದು ತಿಳಿಯಿರಿ ಎಂಬುದಾಗಿ ಮಕ್ಕಳಿಗೆ ಪದೇ ಪದೇ ತಿಳಿಸಲಾಗುತ್ತದೆ. ಆಗ ನಿಮ್ಮ ಬುದ್ಧಿ ಅಲ್ಲಿ ತೊಡಗಿರುತ್ತದೆ. ಇತ್ತೀಚೆಗೆ ನಿಶ್ಚಿತಾರ್ಥವಾದಾಗ ಚಿತ್ರವನ್ನು ತೋರಿಸುತ್ತಾರೆ. ಇವರಿಗೆ ಈ ರೀತಿ ಒಳ್ಳೆಯ ಮನೆಯವರು ಬೇಕು ಎಂದು ದಿನಪತ್ರಿಕೆಯಲ್ಲೂ ಹಾಕುತ್ತಾರೆ. ಪ್ರಪಂಚದ ಸ್ಥಿತಿ ಏನಾಗಿದೆ, ಏನಾಗುವುದಿದೆ, ಅನೇಕ ಪ್ರಕಾರದ ಮತಗಳಿವೆ ಎಂದು ನೀವು ಮಕ್ಕಳು ತಿಳಿದಿದ್ದೀರಿ. ನೀವು ಬ್ರಾಹ್ಮಣರದ್ದು ಏಕಮತವಾಗಿದೆ, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಮತ. ನೀವು ಶ್ರೀಮತದಿಂದ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತೀರಾ ಎಂದಾಗ ಮಕ್ಕಳು ಸಹ ಶಾಂತಿಯಲ್ಲಿರಬೇಕಾಗುತ್ತದೆ. ಮಾಡುವವರು ಪಡೆಯುತ್ತಾರೆ, ಇಲ್ಲವೆಂದರೆ ಬಹಳ ನಷ್ಟವಾಗುತ್ತದೆ. ಜನ್ಮ ಜನ್ಮಾಂತರದ ನಷ್ಟವಿದೆ. ತನ್ನ ಲಾಭ ಮತ್ತು ನಷ್ಟವನ್ನು ನೋಡಿಕೊಳ್ಳಿ ಎಂದು ಮಕ್ಕಳಿಗೆ ಹೇಳುತ್ತೇವೆ. ನಾವು ಯಾರಿಗೂ ದುಃಖವಂತೂ ಕೊಡಲಿಲ್ಲವೇ ಎಂದು ಚಾರ್ಟ್ ನೋಡಿಕೊಳ್ಳಿ. ನಿಮ್ಮ ಈ ಸಮಯದ ಒಂದೊಂದು ಕ್ಷಣ ಅತ್ಯಮೂಲ್ಯವಾಗಿದೆ. ಪೆಟ್ಟು ತಿಂದು ತುಂಡು ರೊಟ್ಟಿ ತಿನ್ನುವುದು ಏನು ದೊಡ್ಡ ವಿಚಾರ ಎಂದು ತಂದೆ ಹೇಳುತ್ತಾರೆ. ನೀವಂತೂ ಬಹಳ ಸಿರಿವಂತರಾಗಲು ಬಯಸುತ್ತೀರಾ ಅಲ್ಲವೇ? ಮೊಟ್ಟ ಮೊದಲು ಪೂಜ್ಯರಾಗಿರುವವರೇ ಪೂಜಾರಿ ಆಗಬೇಕು. ಎಷ್ಟೊಂದು ಧನವಿರುತ್ತದೆ, ಸೋಮನಾಥರ ಮಂದಿರ ಮಾಡಿದಾಗ ತಾನೇ ಪೂಜೆ ಮಾಡುತ್ತಾರೆ, ಇದು ಸಹ ಲೆಕ್ಕವಿದೆ. ಚಾರ್ಟಿಡಿ ಆಗ ಬಹಳ ಲಾಭವಾಗುತ್ತದೆ ಎಂದು ಮಕ್ಕಳಿಗೆ ಆದರೂ ತಿಳಿಸಲಾಗುತ್ತದೆ. ಬರೆದಿಟ್ಟುಕೊಳ್ಳಬೇಕು, ಎಲ್ಲರಿಗೂ ಸಂದೇಶ ನೀಡುತ್ತಾ ಹೋಗಿ. ಸುಮ್ಮನೆ ಕೂರಬೇಡಿ, ಟ್ರೈನ್ನಲ್ಲಿಯೂ ನೀವು ತಿಳಿಸಿ ಲಿಟ್ರೇಚರ್ ಕೊಟ್ಟು ಬಿಡಿ. ಇದು ಕೋಟ್ಯಾಂತರ ರೂಪಾಯಿಯ ಆಸ್ತಿಯಾಗಿದೆ ಎಂದು ಹೇಳಿ. ಲಕ್ಷ್ಮೀನಾರಾಯಣರ ರಾಜ್ಯ ಭಾರತದಲ್ಲಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು. ಈಗ ಮತ್ತೆ ತಂದೆ ಆ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ. ನೀವು ತಂದೆಯನ್ನು ನೆನಪು ಮಾಡಿ,
ಆಗ ವಿಕರ್ಮವ ನಾಶವಾಗುತ್ತದೆ ಮತ್ತು ವಿಶ್ವದಲ್ಲಿ ಶಾಂತಿ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ನಾವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತ ಬ್ರಾಹ್ಮಣರಾಗಿದ್ದೇವೆ. ನಾವು ಬಹಳ ಬಹಳ ಶಾಂತಚಿತ್ತರಾಗಿರಬೇಕು. ಮಾತನ್ನು ಬಹಳ ನಿಧಾನವಾಗಿ ಮತ್ತು ರಾಯಲ್ಟಿಯಿಂದ ಆಡಬೇಕು. ಎರಡು, ಉಡುಗಾಟಿಕೆತನವನ್ನು ಬಿಟ್ಟು ನೆನಪಿನ ಶ್ರಮ ಪಡಬೇಕು. ಎಂದಿಗೂ ಸಹ ಭರವಸೆಹೀನರಾಗಬಾರದು. ವರದಾನ: ವಿಕಾರಗಳ ರೂಪಿ ಹಾವನ್ನೂ ಸಹ ಆಸಿಗೆ ಮಾಡಿಕೊಳ್ಳುವಂತಹ ವಿಷ್ಣುವಿನ ಸಮಾನ ಸದಾ ವಿಜಯಿ ನಿಶ್ಚಿಂತ ಭವ. ವಿಕಾರಗಳ ರೂಪಿ ಹಾವನ್ನೂ ಸಹ ಆಸಿಗೆ ಮಾಡಿಕೊಳ್ಳುವಂತಹ ವಿಷ್ಣುವಿನ ಸಮಾನ ಸದಾ ವಿಜಯಿ ನಿಶ್ಚಿಂತ ಭವ. ವಿಷ್ಣುವಿನ ಶೇಷಶಯ್ಯೆಯನ್ನೇನು ತೋರಿಸುತ್ತಾರೆ. ಇದು ತಾವು ವಿಜಯಿ ಮಕ್ಕಳ ಸಹಜ ಯೋಗಿ ಜೀವನದ ನೆನಪಾರ್ಥವಾಗಿದೆ. ಸಹಜ ಯೋಗದ ಮುಖಾಂತರ ವಿಕಾರಗಳೆಂಬ ಹಾವು ಸಹ ಅಧೀನವಾಗುತ್ತದೆ. ಯಾವ ಮಕ್ಕಳು ವಿಕಾರಗಳೆಂಬ ಹಾವುಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಅವನ್ನು ಆರಾಮದ ಶಯ್ಯೆ ಮಾಡಿಕೊಳ್ಳುತ್ತಾರೆಯೋ ಅವರು ಸದಾ ವಿಷ್ಣುವಿನ ಸಮಾನ ಹರ್ಷಿತ ಮತ್ತು ನಿಶ್ಚಿಂತವಾಗಿರುತ್ತಾರೆ. ಎಂದಾಗ ವಿಕಾರಗಳನ್ನು ಅಧೀನ ಮಾಡಿರುವ ಅಧಿಕಾರಿಯಾಗಿದ್ದೇನೆ ಎಂಬ ಈ ಚಿತ್ರವನ್ನು ಸದಾ ತಮ್ಮ ಮುಂದೆ ನೋಡಿ ಆತ್ಮ ಸದಾ ಆರಾಮದ ಸ್ಥಿತಿಯಲ್ಲಿ ನಿಶ್ಚಿಂತವಾಗಿದೆ. ಸ್ಲೋಗನ್: ಬಾಲಕ ಮತ್ತು ಮಾಲೀಕತನದ ಸಮತೋಲನೆಯಿಂದ ಯೋಜನೆಯನ್ನು ಕಾರ್ಯರೂಪಕ್ಕೆ ತನ್ನಿ. ಬಾಲಕ ಮತ್ತು ಮಾಲೀಕತನದ ಸಮತೋಲನೆಯಿಂದ ಯೋಜನೆಯನ್ನು ಕಾರ್ಯರೂಪಕ್ಕೆ ತನ್ನಿ. ಓಂ ಶಾಂತಿಃ.